ಹೆಲೋ, ಎಲ್ಲರೂ ಹೇಗಿದ್ದೀರಾ? ನೀತು ಅನ್ನದ ಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಎನ್ಕರೇಜ್ಮೆಂಟ್ ಕೊಡಿ. ಮತ್ತಷ್ಟು ಎಮ್ಮಿ ರೆಸಿಪಿಗಳೊಂದಿಗೆ ನಾನು ಬರ್ತೀನಿ. ಇವತ್ತಿನ ಎಮ್ಮಿ ರೆಸಿಪಿ ಏನು ಗೊತ್ತಾ? ಫ್ರೆಂಚ್ ಫ್ರೈಸ್, ಎಲ್ಲರಿಗೂ ಇಷ್ಟ ಆಗುವಂಥ ಫಿಂಗರ್ ಚಿಪ್ಸ್. ಬನ್ನಿ ಮಾಡೋಣ. ನೋಡಿ, ಈಗ ನಾನು ಈ ಥರ ಆಲೂಗಡ್ಡೆ, ದೊಡ್ಡ ದೊಡ್ಡ ಆಲೂಗಡ್ಡೆ ತಗೊಳ್ಳಿ. ಉದ್ದುದ್ದ ಬಂದರೆ ತಿನ್ನಕ್ಕೆ ಚೆನ್ನಾಗಿ ಕೈಗೆ ಸಿಗುತ್ತೆ. ಉದ್ದುದ್ದ ಇದ್ರೇ ಚೆಂದ. ಚಿಕ್ಕ ಚಿಕ್ಕದ್ರಲ್ಲಿ ಮಾಡಿದ್ರೆ ಫ್ರೈ ಮಾಡುವಾಗ ಮತ್ತಷ್ಟು ಚಿಕ್ಕದಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ನೋಡಿ, ನಾನೀಗ ದೊಡ್ಡ ದೊಡ್ಡದು ತೊಗೊಂಡಿದ್ದೀನಿ, ಒಂದೆರಡು ಚಿಕ್ಕದು ಕೂಡ ಇದೆ. ಸೊ ಈಗ ಅದನ್ನು ಸ್ಕಿನ್ ಎಲ್ಲ ಪೀಲ್ ಔಟ್ ಮಾಡ್ಕೊಳ್ಳೋಣ. ನೀಟಾಗಿ ಸಿಪ್ಪೆ ಎಲ್ಲ ತಕ್ಕೋಬೇಕು. ಅದಕ್ಕೂ ಮುಂಚೆ ನೀಟಾಗಿ ವಾಶ್ ಮಾಡಿಡಬೇಕು. ಸೊ ಮಣ್ಣೆಲ್ಲ ಇರುತ್ತೆ, ಇದು ಭೂಮಿಯಿಂದ ತೆಗೆಯೋದಲ್ವ, ಸೊ ಮಣ್ಣಿನ ಅಂಶ ಇರುತ್ತೆ. ಸೊ ಅದಕ್ಕೆ ನೀಟಾಗಿ ಪೀಲ್ ಆಫ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ, ನಾನು ಎಷ್ಟು ನೀಟಾಗಿ ಎಲ್ಲ ಪೀಲ್ ಆಫ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಹೀಗೆ ಎಲ್ಲದನ್ನು ನಾನೀಗ 5 ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ನೀಟಾಗಿ ಸ್ಕಿನ್ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಆ ಬ್ಲ್ಯಾಕ್ ಬ್ಲ್ಯಾಕ್ ಸ್ವಲ್ಪ ಇರೋದು ಕೂಡ ನೀಟಾಗಿ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಎಲ್ಲನೂ 5 ಪೊಟ್ಯಾಟೋಸ್ದು ಸ್ಕಿನ್ ಕೂಡ ನಾನು ಫಿಲ್ ಅಪ್ ಮಾಡ್ಕೊಂಡಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೊಟ್ಯಾಟೋ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಅಲ್ಲ, ಎಸ್ಪೆಷಲಿ ಮಕ್ಕಳಿಗೆ ತುಂಬ ಆಗುತ್ತೆ ಪೊಟ್ಯಾಟೋ ರೆಸಿಪಿ. ಹೆಲ್ತ್ಗೂ ಕೂಡ ಮಕ್ಕಳಿಗೆ ಒಳ್ಳೆಯದು, ತುಂಬ ಅತಿ ಆಗಬಾರ್ದು. ಅತಿ ಆದರೆ ಅಮೃತ ಅನ್ನೋ ವಿಷ ಅಂತೀವಲ್ಲ, ಹಾಗೆಯೇ ಸ್ವಲ್ಪ ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಎನರ್ಜಿ ಜಾಸ್ತಿ ಆಗುತ್ತೆ. ಇನ್ಸ್ಟ್ಯಾಂಟ್ ಎನರ್ಜಿ ಅಂತಲೇ ಹೇಳ್ಬೋದು. ಪೊಟ್ಯಾಟೋಲಿ ಸ್ಟಾರ್ಚ್ ಹೆಚ್ಚಿರೋದ್ರಿಂದ ಇನ್ಸ್ಟ್ಯಾಂಟ್ ಎನರ್ಜಿ ಸಿಗುತ್ತೆ. ನೋಡಿ, ಈಗ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಸ್ವಲ್ಪ ದಪ್ಪ ದಪ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಇರಬೇಕು ಫಿಂಗರ್ ಚಿಪ್ಸ್. ತುಂಬ ತೆಳ್ಳಾದರೆ ಫ್ರೈ ಆಗುವಾಗ ಮತ್ತಷ್ಟು ಚಿಕ್ಕದಾಗತ್ತೆ ಸೈಜು. ಸೊ ಈಗ ನೋಡಿ, ನಾನು ಈ ಶೇಪಲ್ಲಿ, ಈ ಸೈಜಲ್ಲಿ ಎಲ್ಲನೂ ಪೊಟ್ಯಾಟೋಸ್ನ ಕಟ್ ಮಾಡ್ಕೋತೀನಿ. ಎಡ್ಜಸ್ನ ಫಸ್ಟು 4 ಸೈಡು ಸ್ವಲ್ಪ ಸ್ವಲ್ಪ ತೆಗೀರಿ, ಆಗ ಶೇಪ್ ನೀಟಾಗಿ ಬರುತ್ತೆ, ಬಾಕ್ಸ್ ಶೇಪಲ್ಲಿ ಬರುತ್ತೆ ನೀಟಾಗಿ ಫಿಂಗರ್ ಚಿಪ್ಸು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ಮತ್ತಷ್ಟು ಯಾವುದಾದ್ರೂ ರೆಸಿಪಿ ಮಾಡೋದಿದ್ದರೆ ಸಜೆಷನ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಖಂಡಿತ ನಾನು ನೋಡಿ ಅದನ್ನು ಫಾಲೋ ಮಾಡ್ತೀನಿ. ಈಗ ನೋಡಿ, ಎಲ್ಲ 5 ಪೊಟ್ಯಾಟೋಸ್ನ ನಾನು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಹೆಚ್ಚು ಸ್ಟಾರ್ಚ್ ಅಂಶ ಇರುತ್ತೆ ಫ್ರೆಂಡ್ಸ್. ಸೊ ಅದು ನಮ್ಮ ಬಾಡಿಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ನಮ್ಮ ದೊಡ್ಡವ್ರಿಗೆ ಹೆಚ್ಚು ಪೊಟ್ಯಾಟೋ ತಿನ್ನೋದ್ರಿಂದ ಕೈಕಾಲು ನೋವು, ವಾಯು ಅಂತಾರಲ್ಲ ಸ್ನೇಹಿತರೆ, ಕೈಕಾಲೆಲ್ಲ ಇಟ್ಕೊಳ್ಳೋದು ಆ ಥರ ಆಗುತ್ತೆ. ಸೊ ಅದಕ್ಕೆ ನಾವೀಗ ಏನು ಮಾಡೋಣ ಅಂದರೆ ಆ ಸ್ಟಾರ್ಚನ್ನ ರಿಮೂವ್ ಮಾಡೋದು. ಸ್ಟಾರ್ಚ್ ಇದ್ದರೆ ಫಿಂಗರ್ ಚಿಪ್ಸು ಅಷ್ಟೇ ಮೆತ್ತಗಾಗುತ್ತೆ. ಸೊ ಅದನ್ನು ರಿಮೂವ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈಗ ನೋಡಿ, ಹೇಗಿದೆ, ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಈ ಶೇಪಲ್ಲಿ ಇಷ್ಟು ದಪ್ಪ ನೀವು ಕಟ್ ಮಾಡ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಫಿಂಗರ್ ಚಿಪ್ಸ್ ಚೆನ್ನಾಗಿ ಬರಲ್ದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು ನೋಡಿ, ಈಗ ಒಂದು ಬೌಲಲ್ಲಿ ನಾನು ವಾಟರ್ ತಗೋತಾ ಇದ್ದೀನಿ, ಕೋಲ್ಡ್ ವಾಟರ್ ಅಂತಲೇ ಹೇಳ್ಬೋದು. ಸೊ ಕೋಲ್ಡ್ ವಾಟರ್ ಅಂದರೆ ಐಸ್ ಕ್ಯೂಬ್ಸ್ ಕೂಡ ಯೂಸ್ ಮಾಡ್ಬೋದು ಆ ಸ್ಟಾರ್ಚ್ನ ರಿಮೂವ್ ಮಾಡೋಕ್ಕೆ. ನೋಡಿ, ಹಾಕಿದ ತಕ್ಷಣ ನೊರೆ ಕಾಣಿಸ್ತಿದೆಯಾ, ಆ ನೊರೆ ಅಂಶನೇ ಸ್ಟಾರ್ಚ್ ಅಂತ ಹೇಳ್ಬೋದು. ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕೋಲ್ಡ್ ವಾಟರಲ್ಲಿ ನಾನು ಅದನ್ನು ಒಂದು 5 ಮಿನಿಟ್ಸ್ ಇಟ್ಕೋತೀನಿ. ಸೊ ಆಗ ವಾಶ್ ಮಾಡಿ ಇಟ್ಕೋತೀನಿ, ಸ್ಟಾರ್ಚ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಸ್ಟಾರ್ಚ್ ರಿಮೂವ್ ಆದಮೇಲೆ ಅದನ್ನು ತಿಂದರೆ ಅಷ್ಟೊಂದು ನಮಗೆ ವಾಯು ಅಂಶ ಸೇರೋದಿಲ್ಲ, ಆಮೇಲೆ ಫ್ರೆಂಚ್ ಫ್ರೈಸ್ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈಗ ನಾನು ಫ್ರೆಂಚ್ ಫ್ರೈಸ್ನ ನೀಟಾಗಿ, ಇನ್ನು ಫ್ರೈ ಆಗಿಲ್ಲ, ಪೊಟ್ಯಾಟೋ ಸ್ಲೈಸಸ್ನ ನಾನು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಈಗ ವಾಶ್ ಮಾಡಿಕೊಂಡು 1-5 ಮಿನಿಟ್ಸ್ ಅಥವಾ 2-3 ಮಿನಿಟ್ಸ್ ಆದರೂ ಸೈಡಲ್ಲಿ ಇಡೋಣ. ಈಗ ನೋಡಿ, ಅದನ್ನು ನಾನು
ಫಿಲ್ಟರ್ ಮಾಡ್ಕೋತೀನಿ, ವಾಟರ್ ಎಲ್ಲ ಫಿಲ್ಟರ್ ಮಾಡ್ಕೋತೀನಿ. ನೀರಂಶ ಇರಬಾರ್ದು, ನೀರಂಶನೆಲ್ಲ ಕಂಪ್ಲೀಟಾಗಿ ತೆಗಿಬೇಕು. ಸ್ವಲ್ಪ ಈಗ ಸ್ವಲ್ಪ ನೀರಂಶ ಫುಲ್ ತೆಗಿಯೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ನಾವು ಹಾಟ್ ವಾಟ್ರಿಗೆ ಹಾಕ್ಕೋತೀವಿ ಈಗ ಇದನ್ನು. ಹಾಟ್ ವಾಟ್ರಿಗೆ ಹಾಕ್ಕೊಂಡ್ಮೇಲಂತೂ ಕಂಪಲ್ಸರಿ ವಾಟರ್ನ ನಾವು ಫಿಲ್ಟರ್ ಮಾಡಿಕೊಳ್ಳೇಬೇಕು, ಒಂಚೂರು ಕೂಡ ನೀರಿನ ಅಂಶ ಇರಬಾರ್ದು ಫ್ರೆಂಡ್ಸ್. ಈಗ ಓಕೆ, ಈಗ ನೋಡಿ ನಾನು ಒಂದು ಬೌಲಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು. ನನಗೀಗ ಹಾಟ್ ವಾಟರ್ ಬೇಕಾಗಿದೆ ಫ್ರೆಂಡ್ಸ್. ಈಗ ಕೋಲ್ಡ್ ವಾಟ್ರಲ್ಲಿ ಅದನ್ನು ವಾಶ್ ಮಾಡಿ ಆಯ್ತಲ್ಲ ಪೊಟ್ಯಾಟೊ ಸ್ಲೈಸಸ್ನ, ಈಗ ನಾವು ಹಾಟ್ ವಾಟರಲ್ಲಿ ಬಾಯ್ಲ್ ಮಾಡ್ಕೋಬೇಕು. ತುಂಬ ಹೊತ್ತಲ್ಲ, ಒಂದು 2-3 ನಿಮಿಷ ಅಷ್ಟು ಬಾಯ್ಲ್ ಮಾಡಿದ್ರೆ ಸಾಕು. ಈಗ ನೀರು ಕೆಳಗಡೆ ಬಬಲ್ಸ್ ತುಂಬ ಕುದಿಯೋ ಥರ ನೀರನ್ನ ಮಾಡ್ಕೋಬಾರ್ದು, ಬಬಲ್ಸ್ ಕೆಳಗಡೆ ಬಬಲ್ ಕಾಣಿಸುತ್ತಲ್ಲ ಅಷ್ಟು ಬಂದರೆ ಸಾಕು. ಆಗ ನಾವು ಪೊಟ್ಯಾಟೊ ಸ್ಲೈಸಸ್ನ ಹಾಕ್ಕೊಂಡು ನೋಡಿ, ಈಗ ನಾನು ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ, ಒಂದು 2-3 ಸೆಕೆಂಡ್ ಅಷ್ಟೇ ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ 2-3 ಮತ್ತಷ್ಟು ಇರುವಂಥ ಸ್ಟಾರ್ಚ್ ಅಂಶ ಏನು ಇದೆಯಲ್ಲ ಅದೆಲ್ಲನೂ ಆಗುತ್ತೆ, ಮತ್ತು ಒಳಗಡೆ ಸ್ವಲ್ಪ ಬೇಯುತ್ತೆ ಸ್ನೇಹಿತರೆ. ಆಲ್ರೆಡಿ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಫ್ರೆಂಚ್ ಫ್ರೈಸ್ನ ನನಗೆ ಹಾಟ್ ವಾಟ್ರಲ್ಲಿ ಹಾಕ್ಕೊಂಡು 2-3 ಮಿನಿಟ್ಸ್ ಹಾಟ್ ವಾಟ್ರಲ್ಲೇ ಇರಿಸ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಬನ್ನಿ ಫ್ರೆಂಡ್ಸ್, 2-3 ಮಿನಿಟ್ಸ್ ಆಗ್ತಾಯಿದೆ, ನೋಡೋಣ. ಈಗ ಲಿಡ್ ಓಪನ್ ಮಾಡಿ ನಾವು ವಾಟರ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ 2-3 ಮಿನಿಟ್ಸ್ ಆಗಿದೆ, ಕುದಿಯೋ ನೀರಲ್ಲ ಫ್ರೆಂಡ್ಸ್ ಇದು, ಜಸ್ಟ್ ಹಾಟ್ ವಾಟರ್ ಅಷ್ಟೇ. ಲೋ ಫ್ಲೇಮಲ್ಲಿದೆ, ಗ್ಯಾಸ್ ಆಫ್ ಮಾಡಿಕೊಂಡು ಈಗ ನಾನು ಪೊಟ್ಯಾಟೊ ಸ್ಲೈಸಸ್ನೆಲ್ಲ ತೊಗೋತಾ ಇದ್ದೀನಿ. ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೊಳ್ಳಿ ಅಲ್ಲೇ, ಚೆನ್ನಾಗಿ ನೀರು ಸೋಸ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಕಂಪ್ಲೀಟ್ ವಾಟರ್ ಕಂಟೆಂಟ್ನ ನಾವೀಗ ರಿಮೂವ್ ಮಾಡಬೇಕು ಫ್ರೆಂಡ್ಸ್, ಯಾಕೆಂದರೆ ನಾವು ಆಯಿಲಲ್ಲಿ ಫ್ರೈ ಮಾಡ್ತಿರೋದು ಇನ್ಸ್ಟಾಂಟ್ ಫಿಂಗರ್ ಚಿಪ್ಸ್ ಅಲ್ವಾ. ಸೊ ವಾಟರ್ ಅಂಶ ಇದ್ದರೆ ನಾವು ಎಣ್ಣೆಯಲ್ಲಿ ಕರಿಯುವಾಗ ಸಿಡಿಯುತ್ತೆ, ಹಾಗೂ ಫ್ರೆಂಚ್ ಫ್ರೈಸ್ ಕ್ರಿಸ್ಪಿಯಾಗಿ ಬರಲ್ಲ ಫ್ರೆಂಡ್ಸ್. ಸೊ ಈಗ ನಾನು ಏನು ಮಾಡ್ತೀನಿ, ವಾಟರ್ ಕಂಟೆಂಟ್ನ ರಿಮೂವ್ ಮಾಡ್ತೀನಿ. ಬನ್ನಿ ವಾಟರ್ ಕಂಟೆಂಟ್ ರಿಮೂವ್ ಮಾಡೋಣ. ಈಗ ನೋಡಿ ನಾನು ಒಂದು ವೈಟ್ ನ್ಯಾಪ್ಕಿನ್ ತೊಗೋತಾ ಇದ್ದೀನಿ, ಕ್ಲೀನ್ ಆ್ಯಂಡ್ ನೀಟ್ ವಾಶ್ ಆಗಿರೋಂಥ ವೈಟ್ ಕಾಟನ್ ಬಟ್ಟೆ ತೊಗೊಳ್ಳಿ. ಈಗ ಅದರ ಮೇಲೆ ಒಂದೊಂದು ಸ್ಲೈಸಸ್ನೂ ನೀಟಾಗಿ ಸ್ಪ್ರೆಡ್ ಮಾಡಿ, ಯಾಕೆ ಅಂದರೆ ನೀರಿನ ಅಂಶ ಕಾಟನ್ ಬಟ್ಟೆ ಬೇಗ ಎಳ್ಕೊಳ್ಳುತ್ತೆ. ಸೊ ನೀಟಾಗಿ ಫಿಂಗರ್ ಚಿಪ್ಸ್ನ ಅಂದರೆ ಪೊಟ್ಯಾಟೊ ಸ್ಲೈಸಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ, ಲೆಟ್ ಇಮ್ ಎಲ್ಲ ನೀರೂ ಎಳ್ಕೊಳ್ಳಿ ಅಂತ. ಒಂದ್ರ ಮೇಲೊಂದು ಹಾಕ್ಬೇಡಿ, ಅವಾಗ ನೀರು ಎಳ್ಕೊಳ್ಳಲ್ಲ. ಸೊ ನೀಟಾಗಿ ಒಂದೊಂದೇ ನ್ಯಾಪ್ಕಿನ್ ಮೇಲೆ ನೀಟಾಗಿ ಜೋಡಿಸ್ಕೊಳ್ಳಿ, ಅಥವಾ ನೀವು ಟಿಶ್ಯೂ ಪೇಪರ್ಸ್ನ ಸಹ ಯೂಸ್ ಮಾಡಿ ಪರವಾಗಿಲ್ಲ. ಟಿಶ್ಯೂ ಪೇಪರ್ಸ್ದು ಏನಾಗುತ್ತೆ ಅಂದರೆ ಅಂಟ್ಕೊಂಡ್ರೆ ಮತ್ತೆಲ್ಲ ಪೇಪರು ಸ್ವಲ್ಪ ಸ್ವಲ್ಪ ಅಂಟ್ಕೊಂಡು ಬಂದುಬಿಡುತ್ತೆ ಅಲ್ವಾ, ತುಂಬ ಸಾಫ್ಟ್ ಇರೋದ್ರಿಂದ ಆ ಪ್ರಾಬ್ಲಮ್ ಆಗುತ್ತೆ ಅಂತ. ಕಾಟನ್ ಬಟ್ಟೆನೇ ಬೆಸ್ಟ್ ಫ್ರೆಂಡ್ಸ್. ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಒಂದು 2 ಮಿನಿಟ್ಸ್ ಬಿಟ್ಬಿಡಿ, ಮತ್ತು ಇನ್ನೊಂದು ಕ್ಲಾತ್ ತೊಗೊಂಡು ಅದನ್ನು ಡ್ರೈ ಮಾಡಿ, ಅಥವಾ ಅದೇ ಕ್ಲಾತಲ್ಲೇ ಫೋಲ್ಡ್ ಮಾಡಿ ಡ್ರೈ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ಸೈಡ್ಸಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ರಿಮೂವ್ ಆಗುತ್ತೆ. ಈಗ ನೋಡಿ ನಾನು ಈ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಕೂಡ ಮೆತ್ತಗೆ ತುಂಬ ಪ್ರೆಸ್ ಮಾಡಬೇಡಿ ಫ್ರೆಂಡ್ಸ್, ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ. ಮೆತ್ತಗೆ ಎಲ್ಲ ಪ್ರೆಸ್ ಮಾಡಿ, ನೋಡಿ ಎಷ್ಟು ವಾಟರ್ ಕಂಟೆಂಟ್ ರಿಮೂವ್ ಆಗಿದೆ. ಈಗ ಮತ್ತೊಂದು ನ್ಯಾಪ್ಕಿನ್ ಮೇಲೆ ನಾನು ಮತ್ತೆ ಸ್ಲೈಟಾಗಿ ಮೆತ್ತಗೆ ಅದನ್ನು ವಾಟರ್ ಕಂಟೆಂಟ್ನ ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ನಮ್ಗೆ ವಾಟರ್ ಕಂಟೆಂಟ್ ರಿಮೂವ್ ಆಗಿದೆ, ಕಂಪ್ಲೀಟಾಗಿ ಆಗಿದೆ ಅಂತ ಫ್ರೆಂಡ್ಸ್. ಈಗ ನೋಡಿ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳಿ, ಆಯಿಲ್ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ನಾವು ಈ ಪೊಟ್ಯಾಟೊ ಸ್ಲೈಸಸ್ನ ಆಯಿಲಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದ್ಸತಿ ಫ್ರೈ ಮಾಡ್ಕೊಳ್ಳೋಣ, ಬಟ್ ತುಂಬ ಫ್ರೈ ಮಾಡಬಾರ್ದು, ಸ್ಲೈಟಾಗಿ 1 ನಿಮಿಷ ಅಥವಾ 1.5 ಮಿನಿಟ್ ಅಷ್ಟೇ ಫ್ರೈ ಮಾಡ್ಕೋಬೇಕು. ಹಸಿನೇ ಇರಬೇಕು ಅದು, ಫುಲ್ಲು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಡಿ. ಇದು ಫಸ್ಟ್ ಬ್ಯಾಚ್ ಅಂತಲೇ ಹೇಳ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಫಸ್ಟ್ ಬ್ಯಾಚ್ನ ಹೇಗೆ ಫ್ರೈ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಕಾರ್ನ್ ಫ್ಲೋರ್. ಸೊ ಫ್ರೆಂಡ್ಸ್, ಕಾರ್ನ್ ಫ್ಲೋರ್ ಬದಲು ನೀವು ಕಾರ್ನ್ ಈಸ್ಟ್ ಅಂತ ಸಿಗುತ್ತೆ,
ಮಾರ್ಕೆಟಲ್ಲಿ, ಅದನ್ನು ತಗೋಬಂದು ಕೂಡ ಈ ಥರ ಹಾಕಿ ಇದನ್ನು 4-5 ಮಂತ್ಸ್ವರೆಗೂ ಕೂಡ ನೀವು ಪ್ರಿಸರ್ವ್ ಮಾಡ್ಬೋದು, ಏನೂ ಆಗಲ್ಲ ಫ್ರೆಂಡ್ಸ್. ಒಂದ್ಸತಿ ಫ್ರೈ ಮಾಡಿಕೊಂಡು ಸ್ಲೈಟಾಗಿ ಈ ಥರ ಕಾರ್ನಿಷ್ನ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಅದಕ್ಕೆ ಅಂಟ್ಕೊಳ್ಳೋ ಥರ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಜಿಪ್, ಇದು ಬರ್ತಲ್ಲ ಏರ್ ಟೈಟ್ ಕವರ್ ಅಂತೀವಲ್ಲ ಅಥವಾ ಜಿಪ್ ಲಾಕರ್ ಬರ್ತಲ್ಲ ಅದರೊಳಗಡೆ ಹಾಕಿ ಫ್ರೀಸರಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಫ್ರೆಂಡ್ಸ್. ಈಗ ನಾವು ಇನ್ಸ್ಟಾಂಟ್ ಮಾಡ್ತಿರೋದ್ರಿಂದ ನಾನು ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀನಿ, ಸ್ಲೈಟಾಗಿ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಸ್ಲೈಟಾಗಿ ಒಂದಕ್ಕೊಂದು ಅಂಟ್ಕೊಳ್ಳದೆ ಇರಲಿ ಅನ್ನೋ ಒಂದು ರೀಸನಿಂದ ಅಷ್ಟೇ. ಸೊ ನೋಡಿ, ನಾನು ಪೌಡರ್ನ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಲೈಟಾಗಿ ಹಾಕ್ಕೊಂಡಿದ್ದೀನಿ, ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಒಂದು ಸ್ವಲ್ಪ ನಾನು ಟರ್ಮರಿಕ್ ಪೌಡರ್ನ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಕಲರ್ ಬರಲಿ, ಹೆಲ್ತ್ಗೂ ಕೂಡ ಒಳ್ಳೆಯದಲ್ವಾ, ಅದಕ್ಕೆ ನಾನು ಟರ್ಮರಿಕ್ ಯೂಸ್ ಮಾಡಿ ಈಗ ನೋಡಿ ಫ್ರೈ ಮಾಡಿಕೊಂಡೆ. ಒಂದು ಬ್ಯಾಚ್ ಆಗಿದೆ, ಫಸ್ಟ್ ಟೈಮ್ ಫ್ರೈ ಮಾಡ್ಕೊಂಡು ತೆಗ್ದಿದ್ದೀನಿ. ಕೂಲ್ ಆದಮೇಲೆ, ಕೂಲ್ ಆಗೋದು ಏನು ಬೇಡ, ಫ್ರೈ ಆಗಿ ಒಂದು 1 ನಿಮಿಷ ಫ್ರೆಂಡ್ಸ್ ಅಷ್ಟೇ, 1 ನಿಮಿಷ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ಗೆ ಸೇಮ್ ನಾವೇನು ಫ್ರೈ ಮಾಡಿರ್ತಾರಲ್ಲ ಪೊಟೇಟೋಸ್ನ ಅದನ್ನು ಮತ್ತೊಂದು ಸತಿ ಡೀಪ್ ಫ್ರೈಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಆವಾಗನೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಪೊಟೇಟೋ ಸ್ಲೈಸಸ್ಸು. ಈಗ ನೋಡಿ, ನಾನು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಆಯಿಲ್ನೆಲ್ಲ ಫುಲ್ ಸ್ಟ್ರೈನ್ ಮಾಡಿಬಿಡಿ, ಅಲ್ಲೇ ಆಯಿಲ್ ಇದ್ದಷ್ಟು, ತುಂಬ ಆಯಿಲ್ ಇದ್ದಷ್ಟು ಸಾಫ್ಟಾಗಿ ಬಂದುಬಿಡುತ್ತೆ. ಆಯಿಲ್ ಕಂಪ್ಲೀಟಲ್ಲಿ ಸ್ಟ್ರೈನ್ ಮಾಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗ್ತಾಯಿದೆ. ತುಂಬ ಡೀಪ್ ಫ್ರೈ ಮಾಡುವಾಗ ಹುಷಾರಾಗಿರಬೇಕು, ಡೀಪ್ ಫ್ರೈ ಮಾಡುವಾಗ ಬ್ರೌನಾಗಿ ಮಾಡಬೇಡಿ ಫ್ರೆಂಡ್ಸ್, ಸ್ವಲ್ಪ ಸ್ಲೈಟ್ ಕಲರೇ ಇರಲಿ. ಆ್ಯಕ್ಚುಲಿ ನಾವು ಇದು ಬಾಯಿಲ್ ವಾಟ್ರಲ್ಲೂ ಬೇಯಿಸಿದ್ದೀವಲ್ಲ, ಚೆನ್ನಾಗಿ ಇದಾಗಿರುತ್ತೆ. ಸ್ವಲ್ಪ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಥರ ಆಗಬೇಕು ಫ್ರೆಂಡ್ಸ್, ನೋಡಿ ಈ ಥರ ಕ್ರಿಸ್ಪಿಯಾಗಿ ಆಗಿದೆ. ಈಗ ನಾವು ತೆಗೆಯೋಣ. ಈಗ ನಾವು ಟಿಶ್ಯೂ ಪೇಪರ್ ಮೇಲೆ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ, ಏನಾದರೂ ಸ್ವಲ್ಪ ಎಲ್ಲ ಎಣ್ಣೆ ಇರೋದೆಲ್ಲ ತೆಗೆದುಕೊಬಿಡೋಣ ಅಂತ. ಆಯಿಲಿ ಫುಡ್ಸ್ ಯಾರು ಇಷ್ಟಪಡಲ್ವಲ್ಲ ಫ್ರೆಂಡ್ಸ್, ಈಗ ತುಂಬ ಆಯಿಲ್ ತೊಗೊಳ್ಳಬಾರ್ದು, ಒಳ್ಳೆಯದಲ್ಲ ಅದು. ಸೊ ಈಗ ಆಯಿಲ್ ಎಲ್ಲ ಸ್ಟ್ರೈನ್ ಮಾಡಿಕೊಂಡು ನಮ್ಮ ಪೊಟ್ಯಾಟೋ ಸ್ಲೈಸಸ್ನ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋತಾ ಇದ್ದೀನಿ. ಸೊ ಏನಾದರೂ ಉಳಿದಿರೋ ಆಯಿಲು ಕೂಡ ಅದು ಇರ್ಕೊಳ್ಳುತ್ತೆ ಟಿಶ್ಯೂ ಪೇಪರ್ ಅಂತ. ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋತಾ ಇದ್ದೀನಿ. ಮತ್ತೇನು ಪ್ರೊಸೀಜರ್ ಇಲ್ಲ ಫ್ರೆಂಡ್ಸ್, ಇದಾಗಿದ ತಕ್ಷಣ ನಾವು ಎಮ್ಮಿ ಪೊಟ್ಯಾಟೋ ಚಿಪ್ಸ್ ಅಥವಾ ಫಿಂಗರ್ ಚಿಪ್ಸ್ನ ಉಪಕಾರ ಜೊತೆ ಗಾರ್ನಿಷ್ ಮಾಡಿಕೊಂಡು ಎಮ್ಮಿ ಫ್ರೆಂಚ್ ಫ್ರೈಸ್ನ ತಿನ್ನೋದಷ್ಟೇ ಬಾಕಿ. ಬನ್ನಿ ಫ್ರೆಂಡ್ಸ್, ಉಪಕಾರ ಹಾಕ್ಕೊಂಡು ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳೋಣ. ಈಗ ನೋಡಿ, ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಹಾಕೋತಾ ಇದ್ದೀನಿ ಪ್ಲೇಟ್ ಎಲ್ಲನೂ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಬೇಡ ಅಂದರೆ ನೀವು ಮನೆಯಲ್ಲೇ ಮಾಡಿರ್ತೀರಲ್ಲ ಖಾರದ ಪುಡಿ, ಅದನ್ನು ಕೂಡ ಯೂಸ್ ಮಾಡಿ. ನಾನೀಗ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಫ್ರೆಂಡ್ಸ್, ನೋಡಿ ಎಷ್ಟು ಚಂದ ಬಂದಿದೆ ಅಲ್ವಾ. ಈ ಪ್ರೊಸೀಜರ್ನ ಫಾಲೋ ಮಾಡಿ ಖಂಡಿತ ನಮಗೆ ರೆಸ್ಟೋರೆಂಟ್ಸಲ್ಲಿ ಹೋಟೆಲ್ಗಳಲ್ಲಿ ಸಿಗುವಂಥ ಫ್ರೆಂಚ್ ಫ್ರೈಸ್ನ ನಾವು ಕಡಿಮೆ ಖರ್ಚಲ್ಲಿ ಮತ್ತು ಹೆಲ್ದಿಯಾಗಿ ಕೂಡ ನಮ್ಮ ಕಿಚನಲ್ಲೇ ಮಾಡಿ ತಿನ್ಬೋದು ಫ್ರೆಂಡ್ಸ್. ಮಕ್ಕಳಿಗಂತೂ ಎನಿ ಟೈಮ್ ಕೇಳ್ತಿರ್ತಾರಲ್ಲ, ಸೊ ನೀವು ಮನೆಯಲ್ಲೇ ಮಾಡಿಕೊಡಿ, ಹೈಜಿನಿಕ್ಕಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ನಾನು ಚಿಲ್ಲಿ ಪೌಡರ್ನ ಉದುರಿಸ್ಕೋತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಸ್ಪೈಸಿ ತಿನ್ನುವರು ಹೆಚ್ಚಾಕೊಳ್ಳಿ, ಇಲ್ಲಾಂದರೆ ಮಕ್ಕಳಿಗಾದರೆ ಸ್ವಲ್ಪ ಖಾರ ಕಮ್ಮಿನೇ ಹಾಕಿ. ನೋಡಿ ಚಾಟ್ ಮಸಾಲ ಕೂಡ ಹಾಕ್ಕೋತೀನಿ, ಸ್ವಲ್ಪ ಚಾಟ್ ಮಸಾಲ ಫ್ಲೇವರ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ, ಉಪ್ಪು, ಅಚ್ಚಕಾರದ ಪುಡಿ ಹಾಗೂ ಚಾಟ್ ಮಸಾಲ ಹಾಕ್ಕೊಂಡು ಕ್ಲೀನಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳೋ ಥರ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಎಲ್ಲದಕ್ಕೂ ಉಪ್ಪು ಖಾರ ಹಿಡ್ಕೊಂಡಿದೆ. ಚಾಟ್ ಮಸಾಲ ಫ್ಲೇವರ್ ಅಂತೂ ಬಾಯಿಗೆ ಇಷ್ಟು ಚೆನ್ನಾಗಿ ಸಿಗ್ತಾ ಇರುತ್ತೆ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಚಾಟ್ ಮಸಾಲ. ಇಷ್ಟಪಡದೆ ಇರೋರು ಸ್ಕಿಪ್ ಮಾಡಿ. ಈಗ ನಮ್ಮ ಫಿಂಗರ್ ಫ್ರೈಸ್ ರೆಡಿ ಆಗಿದೆ ಫ್ರೆಂಡ್ಸ್, ಬನ್ನಿ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.
ಹೇಗಿದೆ ನನ್ನ ರೆಸಿಪಿ ಅಂತ ಖಂಡಿತ ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ, ಫ್ರೆಂಡ್ಸ್ ಎಮ್ಮಿ ಎಮ್ಮಿ ರೆಸಿಪೀಸ್ ಮಾಡಿ ತೋರಿಸ್ತೀನಿ, ಎಮ್ಮಿ ಫ್ರೆಂಚ್ ಫ್ರೈಸ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.